ಅಬ್ಬಾ, ಬೆಂಗಳೂರು ಏರ್ಪೋರ್ಟಿಗೆ ಹೋಗ್ಬೇಕು ಅಂದ್ರೆ ಸಾಕ್ ಸಾಕಪ್ಪ ಅನ್ನೋಂಗ್ ಆಗ್ಬಿಡತ್ತೆ. ಆ ಟ್ರಾಫಿಕ್ಗೆ ಅರ್ಧ ನಮ್ಮನ್ನ ಸುಸ್ತು ಮಾಡಿಸ್ಬಿಡತ್ತೆ. ಇನ್ನು ಇದೀಗ ಎಲ್ರಿಗೂ ಒಂದು ಗುಡ್ ನ್ಯೂಸ್ ಇದೆ. ಅದೇನಪ್ಪ ಅಂದ್ರೆ ಬೆಂಗಳೂರು ಏರ್ಪೋರ್ಟ್ಗೆ ಮೆಟ್ರೋ ಬರುತ್ತೆ. ಸಚಿವ ಸಂಪುಟ ಅಸ್ತು ಕೂಡ ಹೇಳಿದೆ. ಹೌದು, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಮ್ಮ ಮೆಟ್ರೋ ಸಂಪರ್ಕ ಕಲ್ಪಿಸುವ ಪ್ರಸ್ತಾವನೆಗೆ ಸಚಿವ ಸಂಪುಟ ಸೋಮವಾರ ಒಪ್ಪಿಗೆ ಕೊಟ್ಟಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಮ್ಮ ಮೆಟ್ರೋವನ್ನ ಸಂಪರ್ಕಿಸುವ 5,950 ಕೋಟಿ ರೂಪಾಯಿ ಪ್ರಸ್ತಾವನೆಯ ಯೋಜನೆಯನ್ನ ಸಂಪುಟದ ಮುಂದೆ ಇರಿಸಲಾಗಿತ್ತು. ನಮ್ಮ ಮೆಟ್ರೋ ಮೊದಲ ಹಂತದ ಕಾಮಗಾರಿ ನಡೀತಾ ಇರುವಾಗಲೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಮೆಟ್ರೋ ಸಂಪರ್ಕ ಕಲ್ಪಿಸುವಂತೆ ಸಾರ್ವಜನಿಕರು ಮನವಿ ಮಾಡಿದ್ರು. ಇನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವರೆಗೆ ಮೆಟ್ರೋ ರೈಲು ಸಂಪರ್ಕ ಕಲ್ಪಿಸುವಂತೆ ಸಾರ್ವಜನಿಕ ವಲಯದಲ್ಲಿ ತುಂಬಾನೇ ಒತ್ತಡ ಇತ್ತು. ಇದಕ್ಕೆ ರಾಜ್ಯ ಸರ್ಕಾರ ಕೂಡ ಸ್ಪಂದಿಸಿದೆ. ಬಿಐಎಎಲ್ ಸಹಭಾಗಿತ್ವ ಹಾಗೆ ಸಾಲ ಸೌಲಭ್ಯದೊಂದಿಗೆ ಈ ಯೋಜನೆ ಕೈಗೆತ್ತಿಕೊಳ್ಳೋಕೆ ಡಿಸೈಡ್ ಮಾಡಿದ್ದಾರೆ. ಇನ್ನು 2021 ಕಾಮಗಾರಿ ಪೂರ್ಣಗೊಳ್ಳಬೇಕು ಅನ್ನೋ ಒಂದು ಸರ್ಕಾರದ ಗುರಿ ಕೂಡ ಇದೆ. ಇನ್ನು ನಾಗವಾರ ಜಂಕ್ಷನ್ ನಿಂದ ವಿಮಾನ ನಿಲ್ದಾಣಕ್ಕೆ ಮೆಟ್ರೋ ರೈಲು ಸಂಪರ್ಕಿಸುವ ಕಾಮಗಾರಿ ಶುರುವಾಗ್ತಾ ಇದೆ. ಈ ಮಾರ್ಗದಲ್ಲಿ ಮೆಟ್ರೋ ಕಾರ್ಯಾಚರಣೆ ನಡೆಸುವ ಹೊತ್ತಿಗೆ 1.2 ಲಕ್ಷ ಮಂದಿ ಸಂಚರಿಸುವ ಅಂದಾಜು ಮಾಡಲಾಗಿದೆ. ಮೆಟ್ರೋವನ್ನ ವಿಮಾನ ನಿಲ್ದಾಣಕ್ಕೆ ಸಂಪರ್ಕಿಸೋದ್ರಿಂದ ಜನರಿಗೆ ತುಂಬಾನೇ ಅನುಕೂಲವಾಗುತ್ತೆ. ಹಾಗಾಗಿ ಈ ಯೋಜನೆ ಬೇಗ ಮುಗಿಸ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು 29,062 ಕಿಲೋಮೀಟರ್ ಉದ್ದದ ಮಾರ್ಗ ಮೀರಲಿದ್ದು 7 ನಿಲ್ದಾಣಗಳು ನಿರ್ಮಾಣಗೊಳ್ಳಲಿದೆ ಅಂತ ಸಂಪುಟ ಬಳಿಕ ಕಾನೂನು ಸಚಿವ ಟಿಬಿ ಜಯಚಂದ್ರ ಅವರು ತಿಳಿಸಿದ್ದಾರೆ. ಎಲ್ಲಾ ಕಡೆಗೂ ಸಂಪರ್ಕ ಇದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮೆಟ್ರೋ ಸಂಪರ್ಕ ದೊರೆತರೆ ನಗರದ ಬಹುತೇಕ ಭಾಗಗಳಿಂದ ವಿಮಾನ ನಿಲ್ದಾಣಕ್ಕೆ ಸುಲಭವಾಗಿ ಸಂಚಾರ ಸಾಧ್ಯತೆಯಾಗುತ್ತೆ. ಇನ್ನು 2ನೇ ಹಂತದ ಮೆಟ್ರೋ ಯೋಜನೆಯಲ್ಲಿ 21.25 ಕಿಲೋಮೀಟರ್ ಉದ್ದದ ಗೊಟ್ಟೆಗೆರೆ ನಾಗವಾರ ಮಾರ್ಗ ಕೂಡ ನಿರ್ಮಿಸಲಾಗ್ತಾ ಇದೆ. ಈ ಮಾರ್ಗಕ್ಕೆ ಈಗಾಗಲೇ ಟೆಂಡರ್ ಕರೆದಿದ್ದು ಕಾಮಗಾರಿಗೆ ಸಿದ್ಧತೆ ನಡೆದಿದೆ. ಈ ಮಾರ್ಗದಿಂದ ಒಂದು ತುದಿಯಲ್ಲಿ ಬರುವ ನಾಗವಾರದಿಂದ ವಿಮಾನ ನಿಲ್ದಾಣಕ್ಕೆ ಮಾರ್ಗ ಕೂಡ ನಿರ್ಮಾಣವಾಗುತ್ತೆ. ಇಷ್ಟು ಮಾರ್ಗಗಳು ಸಿದ್ಧಗೊಂಡ್ರೆ ನಗರದ ಬಹುತೇಕ ಭಾಗಗಳಿಂದ ಒಂದು ವೇಗದ ಸಂಚಾರ ಕೂಡ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಇನ್ನು ಗೊಟ್ಟಿಗೆರೆ ನಾಗವಾರ ಮಾರ್ಗದಲ್ಲಿ ಎಂಜಿ ರೋಡ್, ಶಿವಾಜಿನಗರ, ಜೆಪಿ ನಗರ ನಿಲ್ದಾಣಗಳು ಬರುತ್ತವೆ. 1ನೇ ಹಂತದಲ್ಲಿ ನಿರ್ಮಿಸಿರುವ ಮಾರ್ಗಗಳ ನಿಲ್ದಾಣಗಳು ಈ ಪ್ರದೇಶದಿಂದಲೇ ಹಾದು ಹೋಗುತ್ತೆ. ಈಗಾಗಲೇ ಇರುವ ಎಂಜಿ ರಸ್ತೆಯ ನಿಲ್ದಾಣವನ್ನ ಇಂಟರ್ಚೇಂಜ್ ನಿಲ್ದಾಣವಾಗಿ ರೂಪಿಸಲಾಗುತ್ತೆ. ಇನ್ನು ನಾವು ಮಾರ್ಗಗಳನ್ನ ನೋಡಕ್ ಹೋದ್ರೆ ರಾಮಕೃಷ್ಣ ಹೆಗಡೆ ನಗರ, ಜಕ್ಕೂರು, ಕೋಗಿಲು, ಚಿಕ್ಕಜಾಲ, ಟ್ರಂಪೆಟ್, ವೆಸ್ಟ್ ಕೆಐ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ಗಳು ಬರುತ್ತವೆ. ಇನ್ನು ಹಣಕಾಸಿನ ವರದಿ ನೋಡಕ್ ಹೋದ್ರೆ ರಾಜ್ಯ ಸರ್ಕಾರ 1,250 ಕೋಟಿ ರೂಪಾಯಿ ಅಂದ್ರೆ ಶೇಕಡ 21.1% ಕೊಟ್ರೆ ಕೇಂದ್ರ ಸರ್ಕಾರ 500 ಕೋಟಿ ಅಂದ್ರೆ ಶೇಕಡ 8.4% ಇದೆ. ಇನ್ನು ಬಿಐಎಎಲ್ ಇಂದ 1,000 ಕೋಟಿ ಅಂದ್ರೆ ಶೇಕಡ 16.81% ಕೊಡ್ತಾ ಇದೆ. ಇನ್ನು ಬಾಂಡ್ ಅಥವಾ ದೀರ್ಘಾವಧಿ ಸಾಲ 3,500 ಕೋಟಿ ರೂಪಾಯಿ ಅಂದ್ರೆ ಶೇಕಡ 53.78% ಸಾಲ ತೆಗಿತಾ ಇದ್ದಾರೆ.